नमस्कार न्यूस 12 पीएम गे स्वागत नानु पृथ्वीराज हरनहळ्ळि सीआईडी डीवाईएसपी लक्ष्मी आत्महत्ये प्रकरण के संबंधपट्टंते इब्बर मेले लक्ष्मी तंदे अनुमानवन्न व्यक्तपडिसिद्दारे इब्बर मेले अनुमान अंत लक्ष्मी अवर तंदे वेंकटेश ಶಂಕಿಯನ್ನ ವ್ಯಕ್ತಪಡಿಸಿರುವಂತದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಒಟ್ಟು 6 ಜನ ಪಾರ್ಟಿಯನ್ನ ಮಾಡಿದ್ರು ಮನು ಹಾಗೂ ಪ್ರಜ್ವಲ್ ಜೊತೆ ಪಾರ್ಟಿಯನ್ನ ಮಾಡಿದ್ಲು ಲಕ್ಷ್ಮಿ ಮಗಳು ರೂಮ್ ಬಾಗಿಲು ಹಾಕಿಕೊಂಡಳಂತೆ ಶಾಲ್ ತೆಗೆದುಕೊಂಡು ಹೋಗಿದ್ದಳಂತೆ ಮನು ಪ್ರಜ್ವಲ್ ಸುಳ್ಳು ಹೇಳಿದ್ದಾರೆ ಈ ರೀತಿಯಾಗಿ ಅವರಿಬ್ಬರ ಮೇಲೆ ಅನುಮಾನ ಅಂತ ತಂದೆ ಇಲ್ಲಿ ಶಂಕಿಯನ್ನ ವ್ಯಕ್ತಪಡಿಸಿದ್ದಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮಿ ಕೊಲೆಯ ಸಾವಿನ ವಿಚಾರಕ್ಕೆ ಸಾರಿ ಸೂಸೈಡ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ ಇದು ಸೂಸೈಡ್ ಅಲ್ಲ ಏನೋ ಆಗಿದೆ ಅಂತ ಸಂಶಯವನ್ನ ವ್ಯಕ್ತಪಡಿಸಿದ್ದಾರೆ ಒಂದು ಕಾಲ 11 ಸಮಯ ಇದರಲ್ಲಿ ಹಾಸ್ಪಿಟಲ್ ಇಂದ ಫೋನ್ ಬಂತು ಪಲ್ಸ್ ರೇಟ್ ಕಡಿಮೆ ಆಗಿದೆ ನಿಮ್ಮ ಮಗಳನ್ನ ಹಾಸ್ಪಿಟಲ್ ಗೆ ಹಾಕಿದ್ದಾರೆ ಅಂತ ಆಮೇಲೆ ಮೀನ್ ವೈಲ್ ನಮ್ಮ ಎರಡನೇ ಮಗಳಿಗೆ ಮೂರನೇ ಮಗಳಿಗೆ ಮನು ಅನ್ನೋ ಯಾರೋ ಹುಡುಗ ನಮ್ಮ ಮನೆಗೆ ಊಟಕ್ಕೆ ಬಂದಿದ್ಲು ಊಟ ಮಾಡಿದ ಒಂದರ ಶಿವರಿಂಗ್ ಏನೋ ಆಗಿದೆ ಅದರಿಂದ ನಾವು ಹಾಸ್ಪಿಟಲ್ ಗೆ ಇದು ಅರ್ಜೆಂಟ್ ಬರಬೇಕು ಪೇರೆಂಟ್ ಬರಬೇಕು ಅಂತ ಹೇಳಿದ್ರಂತೆ ಅದು ಹಾಸ್ಪಿಟಲ್ ಗೆ ಹೋಗುತ್ತೆ ಡೆತ್ ಆಗಿಬಿಟ್ಟಿತ್ತು ನಾನು ಹಾಸ್ಪಿಟಲ್ ಹೋದಾಗ ಏನು ಪಾರ್ಟಿ ಇತ್ತು ಸ್ವಲ್ಪ ಜಾಸ್ತಿ ಏನೋ ಇದು ಊಟ ಗಿಟ ಅದೇ ಪಾರ್ಟಿ ಎಲ್ಲ ಇತ್ತು ಸ್ವಲ್ಪ ಏನೋ ಜಾಸ್ತಿ ಆಗಿಬಿಟ್ಟಿತ್ತು ಒಂದರ ಶಿವರಿಂಗ್ ತರ ಬಂತು ಅದಕ್ಕೆ ನಾವು ಹಾಸ್ಪಿಟಲ್ ಸೇರ್ತೀವಿ ಅಂತ ಹೇಳಿದ್ರು ಆಮೇಲೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡುವಾಗ ಅಲ್ಲಿ ಬಂದು ಅವರಿಗೆ ಸ್ಟೇಟ್ಮೆಂಟ್ ಇವರು ಏನು ಕೊಡ್ತಾರೆ ಅಂದ್ರೆ ಅಂದ್ರೆ ಎಲ್ಲ ಅವರ ಹಸ್ಬೆಂಡ್ 2 ಡೇಸ್ ಆಗಿದೆ ಹೈದರಾಬಾದ್ ಏನೋ ವರ್ಕ್ ಹೋಗಿದ್ದಾರೆ ಒಬ್ಬರೆ ಬೇಸರ ಅಂತ ಹೇಳಿಬಿಟ್ಟು ಅವರೆಲ್ಲ ಹೋಗಿ ಒಂದು 10 ಗಂಟೆ 10 ವರೆ ಒಳಗಡೆ ಒಂದು ರೂಮ್ ಅಲ್ಲಿ ಹೋಗಿ ಲಾಕ್ ಮಾಡ್ಕೊಂಡ್ಬಿಟ್ರು ನನಗೆ ಏನೋ ಡಿಪ್ರೆಷನ್ ಆಗಿದೆ ನಮ್ಮ ಹಸ್ಬೆಂಡ್ ಇಲ್ಲ ಭಯ ಆಗುತ್ತೆ ಹಾಗೆ ಅಂತ ಆಮೇಲೆ 5 ರಿಂದ 10 ನಿಮಿಷ ವಾಪಸ್ ಬಂದೇ ಇಲ್ಲ ಆಮೇಲೆ ನೋಡಿದ್ರೆ ಇನ್ನೊಂದು ಮನು ಅನ್ನೋನಿಗೆ ಡ್ರೈವರ್ ಏನೋ ಪ್ರಜ್ವಲ್ ಅನ್ಸುತ್ತೆ ಆ ಪ್ರಜ್ವಲ್ ಬಾಗಿಲು ಒಡೆದು ಓಪನ್ ಮಾಡಿದೆ ಓಪನ್ ಮಾಡೋ ಹೊತ್ತಿಗೆ ಕಿಟಕಿ ಸರಳಿ ಇರುತ್ತಲ್ವಾ ಕಿಟಕಿ ಇಷ್ಟು ಅವ್ರ ಹತ್ರಲ್ಲಿ ಇಷ್ಟೇ ಅದಕ್ಕೆ ವೇಲು ಹಾಕೊಂಡ್ಬಿಟ್ಟು ನೇಣು ಹಾಕೊಂಡ್ಬಿಟ್ಟಿದ್ರು 2012 ಮದುವೆಯಾಗಿದ್ದು ಅಲ್ಲೇ ಸ್ವಲ್ಪ ಸಣ್ಣ ಪುಟ್ಟ ಜಗಳ ಮಾಡ್ಕೊತಾ ಇದ್ರು ಅವಾಗವಾಗ ಅವರು ಮಕ್ಕಳಿಲ್ಲ ಅಂದ ಆ ವಯಸ್ಸು ಅವ್ರಿಗೇನು 50 ವರ್ಷ ಏನಾಗಿಲ್ಲ ಇನ್ನೊಂದು ಅವ್ರ ಬ್ಯಾಚ್ ಅವ್ರಿಗೆ ಇನ್ನೂ ಮದುವೆ ಆಗಿಲ್ಲಲ್ಲ ಅವರು ನಮ್ಮ ಮಗಳು ನನ್ನ ಹತ್ರ ಜಾಸ್ತಿ ಕ್ಲೋಸ್ ಇದ್ದಿಲ್ಲ ಅವ್ರ ತಾಯಿ ಅವರು ಸಿಸ್ಟರ್ಸ್ ಹತ್ರ ಇರ್ತಾ ಇದ್ರು ನನಗೇನಾದ್ರೂ ತುಂಬ ಏನಾದ್ರು ಇದ್ರೆ ಓ ಏನು ಡ್ಯಾಡಿ ಚೆನ್ನಾಗಿದೆ ಹಾಗೆ ಈಗ ಅಂತ ಇದ್ರು ಅಷ್ಟೇ ಅವ್ರಿಗೇನು ಅಪ್ಪ ಕಡೆ ಏನು ಸಮಸ್ಯೆ ಇಲ್ಲ ನಮಗೆ ಓನ್ ಮನೆ ಇದೆ ಲವ್ ಮ್ಯಾರೇಜ್ ಇಲ್ಲ ಇಲ್ಲ ನಾನೇ ನಿಲ್ಸಿ ಮಾಡಿದ್ದೀನಿ ಮದುವೆ ಅದೇ ಮನು ಪ್ರಜ್ವಲ್ ಅಷ್ಟೇ ನಿನ್ನ್ಯಾರು ಇಲ್ಲ ಇಲ್ಲ ಅವರಪ್ಪ ಅವ್ರ ಫೋನು ಸ್ವಿಚ್ ಆಫ್ ಆಗಿಬಿಟ್ಟಿತ್ತು ಆಮೇಲೆ ಮೆಸೇಜ್ ಎಲ್ಲ ಮಾಡಿಬಿಟ್ಟು 1:30 ಏನೋ ಸಿಕ್ತಾರಂತಾರೆ ಒಳ್ಳೆಯ 10 ಗಂಟೆ ಫ್ಲೈಟ್ ಬುಕ್ ಆಗಿದೆ ಅಂತೆ ಬರ್ತೆ ಸೊ ನೋಡ್ತಾ ಇದ್ದೀರಲ್ಲ ಅಲ್ಲಿ ಅವರ ತಂದೆ ಏನು ಹೇಳಿದ್ರು ಅನ್ನೋದನ್ನ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮನು ಮತ್ತೆ ಪ್ರಜ್ವಲ್ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು ಈಗ ಆಲ್ರೆಡಿ FSL ತಂಡ ಕೂಡ ಹೋಗಿತ್ತು ಅವರು ಕೂಡ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು ಕೂಡ ಅಲ್ಲೇ ಇರುವಂಥದ್ದು ಏನಾಗಿದೆ ಅನ್ನೋದ್ರ ಬಗ್ಗೆ ಅವರು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ತನಿಖೆಯನ್ನು ಕೂಡ ಮಾಡ್ತಾ ಇರುವಂಥದ್ದು ಈಗ ಆಲ್ರೆಡಿ ಅಲ್ಲಿದ್ದಂಥವ್ರನ್ನ ಆ ಮನೆಯಲ್ಲಿ ಇದ್ದಂಥವ್ರನ್ನ ವಿಚಾರಣೆ ಕೂಡ ಮಾಡಲಾಗಿದೆ 2012 ಮದುವೆ ಆಗಿತ್ತು ಇವರಿಗೆ 8 ವರ್ಷಗಳಾಗಿತ್ತು ಮದುವೆ ಆಗಿ ಲವ್ ಮಾಡಿ ನವೀನನ್ನ ಮದುವೆ ಆಗಿದ್ರು ಲಕ್ಷ್ಮಿಯವರು DYSP ಲಕ್ಷ್ಮಿ ಅವರ ಸೂಸೈಡ್ ಅನ್ನುವಂಥದ್ದು ನಿಗೂಢವಾಗಿ ಕಾಣ್ತಾ ಇದೆ ಏನಾಗಿದೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕು ಈ ಹಿಂದೆ 2 ಬಾರಿ ಆತ್ಮಹತ್ಯೆಗೂ ಕೂಡ ಯತ್ನವನ್ನು ಮಾಡಿದ್ರಂತೆ ಮಕ್ಕಳಾಗದ್ದಕ್ಕೆ ದಂಪತಿ ನಡುವೆ ವೈಮನಸ್ಸು ಕೂಡ ಉಂಟಾಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ BBMP ಕಾಂಟ್ರಾಕ್ಟರ್ ಆಗಿದ್ದ ಸ್ನೇಹಿತನ ಮನೆಗೆ ಹೋಗಿದ್ರು ಲಕ್ಷ್ಮಿಯವರು ಅವರ ಮನೆಗೆ ಹೋದಂಥ ಸಂದರ್ಭದಲ್ಲಿ ನಿನ್ನೆ ರಾತ್ರಿ ಪಾರ್ಟಿಯನ್ನು ಕೂಡ ಮಾಡಿದ್ದಾರೆ ಪಾರ್ಟಿ ಎಲ್ಲ ಆದ ನಂತರ ರೂಮಿಗೋಗಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಬರ್ತಾ ಇರುವಂಥ ಮಾಹಿತಿ ಆದರೆ ಏನಾಗಿದೆ ಗೊತ್ತಿಲ್ಲ ಇಲ್ಲಿ ಪ್ರಮುಖವಾಗಿ ಅವರ ತಂದೆ ಇದು ಆತ್ಮಹತ್ಯೆ ಅಲ್ಲ ಏನೋ ಮಾಡಿದ್ದಾರೆ ಇವರೇ ಕೊಲೆ ಮಾಡಿರುವಂಥ ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ DYSP ಆತ್ಮಹತ್ಯೆಗೆ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಂಥ ಲಕ್ಷ್ಮಿ ಮೂವರು ಸ್ನೇಹಿತರಿಂದ
ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಆಸ್ಪತ್ರೆಯಿಂದ ಪೊಲೀಸರಿಗೆ ಮಾಹಿತಿಯನ್ನ ರವಾನೆ ಮಾಡಲಾಗುತ್ತೆ. ಓರ್ವ ಮಹಿಳೆ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ, ಗಾಯಾಳು ದಾಖಲಾಗಿದ್ದಾರೆ ಅಂತ ಮೆಮೋನ ಕೊಡಲಾಗುತ್ತೆ. 11:30 ಸುಮಾರಿಗೆ ಪೊಲೀಸರಿಗೆ ಮೆಮೋ ಹೋಗುತ್ತೆ. ಬಳಿಕ ಆಸ್ಪತ್ರೆಗೆ ದೌಡಾಯಿಸ್ತಾರೆ ಪೊಲೀಸರು. ಅದಾದ ಮೇಲೆ ಏನಾಗಿದೆ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಮ್ಮ ಮುಂದೆ ಇಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುನಿರಾಜು, ಒಂದ್ ಕಡೆ ಆತ್ಮಹತ್ಯೆ ಅನ್ನೋದು ಬೆಳಗ್ಗೆ ಗೊತ್ತಾಗ್ತಿದ್ದಿಲ್ಲ ಮಾಹಿತಿ, ಬಟ್ ಈಗ ಅವರ ತಂದೆ ಹೇಳ್ತಾ ಇರುವಂತದ್ದು ಇದು ಆತ್ಮಹತ್ಯೆ ಅಲ್ಲ, ಏನೋ ಮಾಡಿದ್ದಾರೆ ಮನು ಮತ್ತೆ ಪ್ರಜ್ವಲ್ ಅಂತ ಹೇಳಿ ಸಂಶಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನ್ ಮಾಹಿತಿ ಲಭ್ಯವಾಗ್ತಾ ಇದೆ, ಹೆಚ್ಚಿನ ಅಪ್ಡೇಟ್ಸ್ ಈಗ? ಪೃಥ್ವಿ, ಈಗಾಗಲೇ ಏನು ಈ ಒಂದು ಆತ್ಮಹತ್ಯೆ ಸಂಬಂಧಪಟ್ಟಂತೆ ಪೊಲೀಸರು ಇಬ್ಬರನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ಮಾಡ್ತಿರುವಂಥದ್ದು, ಏನು ಲಕ್ಷ್ಮಿ ಅವರು ಪಾರ್ಟಿ ಮಾಡಿದಂತ ಏನು ಈ ಒಂದು ಅಪಾರ್ಟ್ಮೆಂಟ್ ಏನಿದೆ, ಅಪಾರ್ಟ್ಮೆಂಟ್ನ ಮನೋಹರ್ ಮತ್ತೆ ಪ್ರಜ್ವಲ್ ಅನ್ನ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡು ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಸಾವಿನ ಬಗ್ಗೆ ಅಥವಾ ಏನು ಲಕ್ಷ್ಮಿ ಅವರ ನಿಗೂಢ ಸಾವೇನಿದೆ, ಇದು ಸಾಕಷ್ಟು ಅನುಮಾನಗಳನ್ನ ಸೃಷ್ಟಿ ಮಾಡ್ತಿರೋದ್ರಿಂದ ಅವರ ಒಂದು ಸ್ಟೇಟ್ಮೆಂಟ್ ಅನ್ನು ಸಹ ಪಡ್ಕೊಳ್ಬೇಕಾಗುತ್ತೆ. ಅದು ಮುಖ್ಯವಾಗಿರೋದ್ರಿಂದ ಈಗ ಅವರನ್ನು ಸಹ ಒಂದು ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಮತ್ತೆ ಇದೇ ವೇಳೆ ಏನು ಲಕ್ಷ್ಮಿ ಅವರ ತಂದೆ ಸಹ ಒಂದು ಗಂಭೀರ ಆರೋಪವನ್ನ ಮಾಡಿರುವಂತದ್ದು, ಯಾಕಂದ್ರೆ ಅವರು ದುಪ್ಪಟವನ್ನ ರೂಮ್ ಒಳಗಡೆ ತೆಗೆದುಕೊಂಡು ಹೋಗ್ಬೇಕಾದ್ರೆ ಇವ್ರು ಏನ್ ಮಾಡ್ತಿದ್ರು ಅನ್ನೋ ರೀತಿ ಒಂದು ಪ್ರಶ್ನೆಯನ್ನ ಮಾಡಿರುವಂತದ್ದು, ಇವರಿಬ್ಬರ ಮೇಲೂ ಸಹ ಒಂದು ಅನುಮಾನ ವ್ಯಕ್ತವಾಗ್ತಿದೆ ಅಂತೇಳಿ ಅವರ ತಂದೆ ಸಹ ಒಂದು ಆರೋಪವನ್ನ ಮಾಡಿದ್ದಾರೆ. ಅದಕ್ಕೋಸ್ಕರ ಪೊಲೀಸರು ಇಬ್ಬರು ಏನಿದ್ದಾರೆ, ಮನೋಹರ್ ಮತ್ತೆ ಪ್ರಜ್ವಲ್, ಅವರನ್ನ ವಶಕ್ಕೆ ಪಡ್ಕೊಂಡು ಅವರಿಂದಲೂ ಸಹ ಸಾಕಷ್ಟು ಸ್ಟೇಟ್ಮೆಂಟ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಈ ಒಂದು ಘಟನೆ ಎಷ್ಟೊತ್ತಿಗೆ ಇವರು ಪಾರ್ಟಿಯನ್ನ ಮಾಡಿದ್ರು ಮತ್ತೆ ಯಾರ್ಯಾರು ಇದ್ರು ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಒಂದು ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಮತ್ತೆ ಈಗಾಗಲೇ ಈ ಒಂದು ಪಾರ್ಟಿ ಮತ್ತೆ ಇಲ್ಲಿ ಆತ್ಮಹತ್ಯೆ ಸಂಬಂಧಪಟ್ಟಂತೆ FSL ತಂಡ ಸಹ ಈಗ ಈ ಒಂದು ಅಪಾರ್ಟ್ಮೆಂಟ್ಗೆ ಮತ್ತೆ ಆಗಮಿಸಿದರೆ, ಸುಮಾರು 2 ತಂಡಗಳು ಈಗ ಈ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಶೋಧ ಮಾಡ್ತಾ ಇರುವಂತದ್ದು. ಮತ್ತೆ ಪ್ರತಿಯೊಂದು ಏನು ಅಪಾರ್ಟ್ಮೆಂಟ್ ನ ಪ್ರತಿ ಮೂಲೆಯಲ್ಲೂ ಸಹ ಒಂದು ಬೆರಳಚ್ಚು ತಜ್ಞರು ಸಹ ಎಲ್ಲವನ್ನು ಸಹ ಒಂದು ಅಚ್ಚನ್ನು ತೆಗೆದು ಅಲ್ಲೂ ಸಹ ಒಂದು ಪ್ರಿಂಟ್ ಅನ್ನ ಮಾಡ್ತಿದ್ದಾರೆ. ಹಾಗೂ ಕಾರನ್ನು ಸಹ ಪರಿಶೀಲನೆ ಮಾಡಿರುವಂತದ್ದು, ರಾತ್ರಿ ಎಷ್ಟು ಜನ ಇದ್ರು, ಪ್ರಜ್ವಲ್ ಮನೋಹರ್ ಸೇರಿದಂತೆ ಇನ್ನೂ ಯಾರ್ಯಾರಿದ್ರು ಅನ್ನೋದ್ರ ಬಗ್ಗೆ ತನಿಖೆಯನ್ನ ಸಹ ಮಾಡ್ತಾ ಇರುವಂತದ್ದು. ಏನು ಈ ಒಂದು ಅಪಾರ್ಟ್ಮೆಂಟ್ ನ ಏನು 2ನೇ ಮಹಡಿ ಏನಿದೆ, 2ನೇ ಮಹಡಿಯ 201ನೇ ಕೊಠಡಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಅಲ್ಲಿ ಒಂದು ವಿಂಡೋ ಏನಿದೆ ಮೇಲ್ಭಾಗದಲ್ಲಿ, ಆ ವಿಂಡೋದಲ್ಲಿ ಅವರು ಆತ್ಮಹತ್ಯೆಗೆ ಒಂದು ನೇಣು ಬಿಗಿದುಕೊಂಡು ರೀತಿಯಲ್ಲಿ ಶವ ಪತ್ತೆ ಆಗಿರೋದ್ರಿಂದ ಪೊಲೀಸರು ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ DYSP ಹಂತದ ಅಧಿಕಾರಿ ಆತ್ಮಹತ್ಯೆ ಸಂಬಂಧಪಟ್ಟಂತೆ ಈಗ ತನಿಖೆಯನ್ನ ಕೈಗೊಂಡಿರೋದ್ರಿಂದ 174C ಅಡಿಯಲ್ಲಿ ಪ್ರಕರಣವನ್ನು ಸಹ ದಾಖಲು ಮಾಡಿಕೊಂಡಿದ್ದಾರೆ. ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿ ಈ ರೀತಿಯಾಗಿ ಸಾವನ್ನಪ್ಪಿದ ಸಂದರ್ಭದಲ್ಲಿ ಅದನ್ನ ಕೂಲಂಕುಷವಾಗಿ ತನಿಖೆ ನಡೆಸಿ ಆನಂತರ ಆಮೇಲೆ ಸಂಬಂಧಪಟ್ಟಂತ ಸೆಕ್ಷನ್ಗಳನ್ನ ಹಾಕಿ ಕ್ರಮ ಕೈಗೊಳ್ಬೇಕು ಅಂತೇಳಿ ಈಗ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಪೃಥ್ವಿ, ಸುಮನಿರಾಜು, ಇನ್ನು ಆತ್ಮಹತ್ಯೆನೋ ಕೊಲೆನೋ ಅನ್ನುವಂಥದ್ದು ಈಗ ಅನುಮಾನ ಶುರುವಾಗ್ತಾ ಇದೆಯಲ್ಲ, ಅವರ ಬಾಡಿ ಮೇಲೆ ಏನಾದರೂ ಒಡೆದಿರುವಂಥದ್ದು ಅಥವಾ ಬೇರೆ ಏನಾದರೂ ಕಲೆಗಳು ಈ ರೀತಿಯಾಗಿ ಏನಾದರೂ ಪತ್ತೆ ಆಗಿದೆ, ಆ ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲಿ ಏನು ಹೇಳಲಾಗ್ತಾ ಇದೆ? ಪೃಥ್ವಿ, ಈಗಷ್ಟೇ ಏನು FSL ತಜ್ಞರು ಮೃತದೇಹವನ್ನು ಪರಿಶೀಲನೆ ಮಾಡಿ ಅಲ್ಲಿ ಒಂದು ವರದಿಯನ್ನು ಸಿದ್ಧಪಡಿಸಿದರೆ, ಮತ್ತು ಅದೇ ರೀತಿ ಇನ್ನು ಮರಣೋತ್ತರ ಪರೀಕ್ಷೆ ಈಗಷ್ಟೇ ಆರಂಭ ಆಗಬೇಕಾಗಿದೆ. ಮರಣೋತ್ತರ ಪರೀಕ್ಷೆ ಬಳಿಕವಷ್ಟೇ ಇದು ಆತ್ಮಹತ್ಯೆ ಅಥವಾ ಬೇರೆ ಏನಾದರೂ ಆಗಿದೆಯಾ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾದ ಒಂದು ಉತ್ತರ ಸಿಗುತ್ತೆ. ಮತ್ತು ಈಗಾಗಲೇ ಪೊಲೀಸರು ಸಹ ಏನು ಇಲ್ಲಿ ಅವ್ರ ಜೊತೆ ಇದ್ದಂಥ ಇಬ್ಬರು ಏನು ಸ್ನೇಹಿತರಿದ್ದಾರೆ ಅವರನ್ನು ಸಹ ಒಂದು ವಿಚಾರಣೆಗೆ ಒಳಪಡಿಸಿ ಒಂದು ಸ್ಟೇಟ್ಮೆಂಟನ್ನು ಮಾಡ್ತಿರೋದ್ರಿಂದ ಅವರು ಸಹ ಇದ್ರ ಬಗ್ಗೆ ಈ ಒಂದು ಘಟನೆ ಬಗ್ಗೆ ಒಂದು ಸ್ಪಷ್ಟವಾದ ಒಂದು ಉತ್ತರವನ್ನು ಕೊಡಬೇಕಾಗುತ್ತೆ. ಹಾಗೂ ಪೊಲೀಸರ ತನಿಖೆಯಿಂದ ಇನ್ನೂ ಬೇರೆ ಬೇರೆ ಆಯಾಮಗಳಿಂದ ತನಿಖೆ ಮಾಡ್ತಿರೋದ್ರಿಂದ ಅವ್ರಿಗೆ ಯಾವ ರೀತಿಯ ಒಂದು ಎವಿಡೆನ್ಸ್ ಕಲೆಕ್ಟ್ ಆಗುತ್ತೆ ಅಥವಾ ಇದು ಆತ್ಮ ಒಂದು ನಿಖರವಾದ ಆತ್ಮಹತ್ಯೆಯೋ ಅಥವಾ ಬೇರೆ ಏನಾದರೂ ಆಗಿ ಇವರು ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾದ ಒಂದು ತನಿಖೆಯಿಂದ ಅಷ್ಟೇ ಗೊತ್ತಾಗಬೇಕಾಗುತ್ತೆ. ಮತ್ತೆ ಮೇಲ್ನೋಟಕ್ಕೆ ಏನು ಈಗಾಗಲೇ FSL ತಜ್ಞರು ಮತ್ತೆ ಬೆರಳಚ್ಚು ತಜ್ಞರು ಇಲ್ಲಿ ಬಂದು ಒಂದು ಪರಿಶೀಲನೆ ಮಾಡಿರ್ಬೋದು, ಆದರೆ ಮರಣೋತ್ತರ ಪರೀಕ್ಷೆ ವರದಿ ಬಂದ ಬಳಿಕವಷ್ಟೇ ಇದು ಈ ಒಂದು ಪ್ರಕರಣಕ್ಕೆ ಒಂದು ಸ್ಪಷ್ಟವಾದ ಒಂದು ಸ್ವರೂಪ ಸಿಗುವಂಥದ್ದು. ಯಾಕಂದ್ರೆ ಪೊಲೀಸರು ತನಿಖೆ ಇರ್ಬೋದು ಅಥವಾ ಬೇರೆ ಬೇರೆ ಏನೇ ತನಿಖೆ ಮಾಡಿದ್ರು ಮರಣೋತ್ತರ ವರದಿ ಏನು ಬರುತ್ತೆ ಅದರಲ್ಲಿ ಅದು ಆತ್ಮಹತ್ಯೆ ಅಥವಾ ಬೇರೆ ಏನಾದರೂ ಆಗಿರ್ಬೋದು ಅನ್ನೋದಕ್ಕೆ ಒಂದು ನಿಖರ ಕಾರಣ ಉತ್ತರ ಸಿಗುತ್ತೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.